ಕರ್ನಾಟಕ ಸರ್ಕಾರ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಸಿಲುಕಿ ಹಾಕಿಕೊಂಡು ಒದ್ದಾಡ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಪ್ರತಿದಿನ ಬಹಿರಂಗ ಆಗ್ತಾ ಇರತಕ್ಕಂಥ ಈ ಮೂಡ ಸೈಟುಗಳ ಹಗರಣ, ಒಂದ್ಸರಿ ಹೇಳಿದ್ರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಾನು ಯಾರಿಗೂ ಪತ್ರ ಬರೆದಿಲ್ಲ, ನನ್ನ ಪತ್ನಿನೂ ಕೂಡ ಯಾರಿಗೂ ಪತ್ರ ಬರೆದಿಲ್ಲ ಅಂತ. ಆದರೆ ಅವರ ಪತ್ನಿ ಪಾರ್ವತಿ ಅವರು ಬರೆದಿರ್ತಕ್ಕಂಥ ಪತ್ರವನ್ನು ಬಿಡುಗಡೆ ಆದ ತಕ್ಷಣ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ತಾನೇನ್ ಮಾಡ್ತಾ ಇದ್ದೀನಿ, ತನ್ನ ಕಚೇರಿ ಏನ್ ಮಾಡ್ತಾ ಇದೆ, ತನ್ನ ಪತ್ರ, ತನ್ನ ಪತ್ನಿಯವರ ಪತ್ರ, 14 ಸೈಟ್ಗಳು, ತನ್ನದೇ ಆಗಿರ್ತಕ್ಕಂಥ 14 ಸೈಟ್ಗಳ ಬಗ್ಗೆ ವಿವರ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನು ಸರ್ಕಾರದ ಬಗ್ಗೆ ಗೊತ್ತಿದೆಯಾ ಇವರಿಗೆ? ಆದ್ರಿಂದ ಮಾ ಅರುಳೋ ಮರುಳೋ ಅನ್ನುವಂಥದ್ರಲ್ಲಿ ಮುಖ್ಯಮಂತ್ರಿಗಳು ಒದ್ದಾಡ್ತಾ ಇದ್ದಾರೆ. ಹಾಗಾಗಿ 14 ಸೈಟ್ಗಳ ಬಗ್ಗೆ ಪಾರ್ವತಿ ಅವರು ಪತ್ರ ಬರೆದಿದ್ದಾರಲ್ಲ, ಇದರ ಬಗ್ಗೆ ಸರಿಯಾದ ಉತ್ತರವನ್ನು ಇದುವರೆಗೂ ಕೂಡ ಕರ್ನಾಟಕದ ಜನತೆಗೆ ಕೊಟ್ಟಿಲ್ಲ. ಪತ್ರ ಬರೆದಿದ್ದಾರಲ್ಲ ಅವರು ಪಾರ್ವತಿ ಅವರು, ಈಗ ಉದಾಹರಣೆಗೆ ಕೃಷಿ ಭೂಮಿ ಇದಕ್ಕೆ ಸಮಾನಾಂತರವಾಗಿ 14 ಸೈಟ್ಗಳನ್ನು ಕೊಡಿ ಅನ್ನುವಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ಪತ್ರ ಇದೆ. 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಆಮೇಲೆ ಈ ಪತ್ರ ಹೋದ ಮೇಲೇನೆ ಅದು ಸಿಕ್ಕಿದ್ದು. ಆದ್ರಿಂದ ಈ ಪತ್ರದ ಆಧಾರದ ಮೇಲೇನೆ, ಇನ್ನೂ ಅನೇಕ ಪತ್ರಗಳಿದೆ, ಈ ಪತ್ರದ ಆಧಾರದ ಮೇಲೇನೆ ನನಗನ್ಸುತ್ತೆ 100 ಕ್ಕೆ 100 ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಗ್ಯಾರಂಟಿ. ಯಾಕೆ ಅಂತ ಹೇಳಿದ್ರೆ ಈ ಪತ್ರ ಅಷ್ಟೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪತ್ರ. ಆ ಪತ್ರದಲ್ಲಿ ಒಂದು ಲೈನ್ ಅನ್ನು ಅಳಿಸಿ ಹಾಕಿದ್ರು. ಯಾಕೆ? ವಿಜಯನಗರ ಬಡಾವಣೆ 3 ಮತ್ತು 4 ಹಂತದಲ್ಲಿ 14 ಸೈಟ್ಗಳನ್ನು ನನಗೆ ಕೊಡಲು ವಿನಂತಿ ಅಂತ ಅನ್ನುವಂಥ ಲೈನ್ ಅನ್ನು ತೆಗೆದುಹಾಕಿದ್ದಾರೆ, ವೈಟ್ನರ್ ಹಚ್ಚಿದ್ದಾರೆ. ಈಗ ನಮ್ಮ ಸಿದ್ದರಾಮಯ್ಯ ಅವರು ಏನು ಶುದ್ಧರಾಮಯ್ಯ ಅಂತ ಇತ್ತು, ಅವರು ಶುದ್ಧರಾಮಯ್ಯ ಅಲ್ಲ, ಭ್ರಷ್ಟರಾಮಯ್ಯ. ಸಿದ್ದರಾಮಯ್ಯ ಅಲ್ಲ, ಸುಳ್ಳು ರಾಮಯ್ಯ. ಈ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಡಬೇಕು, ನೈತಿಕ ಹೊಣೆ ಹೊತ್ತು ಮತ್ತು ಕಾನೂನಿನ ಜವಾಬ್ದಾರಿಯಿಂದ ಅನ್ನೋದನ್ನು ನಾನು ಮತ್ತೆ ಆಗ್ರಹ ಪಡಿಸ್ತಾ ಇದ್ದೀನಿ. ಇನ್ನ ನೀರಿನ ದರದ ಬಗ್ಗೆ ಈ ಸರ್ಕಾರ ಹೇಗಿದೆ ಅಂತ ಹೇಳಿದ್ರೆ, ತಾನು ಯಾವ ಆಶ್ವಾಸನೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂತು, 5 ಗ್ಯಾರಂಟಿಗಳನ್ನ ಜನಕ್ಕೆ ಆಶ್ವಾಸನೆ ಕೊಟ್ಟು ಆ 5 ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ, ಈಡೇರಿಸೋದಕ್ಕೋಸ್ಕರವಾಗಿ ನಿರಂತರವಾಗಿ ಬೆಲೆಯನ್ನ ಏರಿಕೆ ಮಾಡ್ತಾ ಇದೆ. ವಿದ್ಯುತ್ ದರವನ್ನ ಏರಿಕೆ ಮಾಡಿತು. ಆಮೇಲೆ ಮದ್ಯದ ದರ ಅಂತೂ ಈ ಸರ್ಕಾರ ಬಂದ 13 ತಿಂಗಳಲ್ಲಿ 5 ಬಾರಿ ದರವನ್ನು ಹೆಚ್ಚು ಮಾಡಿದೆ ಮದ್ಯದ ದರವನ್ನ. ಅಷ್ಟೇ ಅಲ್ಲದೇನೆ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ರು. ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದಾಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆಯನ್ನು ಹೆಚ್ಚಿಗೆ ಮಾಡಿದ್ರಿಂದ ಎಲ್ಲಾ ವಸ್ತುಗಳ ಬೆಲೆಯನ್ನು ಹೆಚ್ಚಿಗೆ ಮಾಡಬೇಕಾಗತ್ತೆ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ರು. ಮತ್ತದಾದ ಮೇಲೆ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ರು. ಹೀಗೆ ಹಾಲಿನ ದರ, ಆಲ್ಕೋಹಾಲ್ ದರವನ್ನ ಹೆಚ್ಚಿಗೆ ಮಾಡಿದ್ರು. ಅಷ್ಟೇ ಅಲ್ಲದೇನೆ ರಿಜಿಸ್ಟ್ರೇಷನ್ ಶುಲ್ಕ, ಒಂದು ಸ್ಕ್ವೇರ್ ಫೀಟ್ಗಿಷ್ಟು, ಒಂದು ಅಡಿಗಿಷ್ಟು ಅಂತ ಹೇಳಿ ಇದು ಮಾಡಿದ್ರು, ಹೆಚ್ಚಿಗೆ ಮಾಡಿದ್ರು. ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿಗೆ ಮಾಡಿದ್ರು. ಹೀಗೆ ನಿರಂತರವಾಗಿ ಬೆಲೆ ಏರಿಕೆಯ ಒಂದು ಪರ್ವದಲ್ಲಿ ಈ ಸರ್ಕಾರ ಇದೆ. ಜನ ಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರ ಬೇಗ ತೊಲಗಬೇಕು ಅಂತೇಳಿ, ಬೇಸತ್ತು ಹೋಗಿದ್ದಾರೆ ಈ ಒಂದು ಬೆಲೆ ಏರಿಕೆಯ ಕಾರಣದಿಂದ. ರೈತರಂತೂ ಕೂಡ ಬಿಜೆಪಿ ಸರ್ಕಾರ ಇರೋವರೆಗೆ ಟಿಸಿ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕೋದಕ್ಕೆ ನಮ್ಮ ಹತ್ರ ಉಚಿತವಾಗಿತ್ತು ನಮ್ಮ ಸರ್ಕಾರ ಇದ್ದಾಗ. ಈಗ ರೈತರು 2.5 ರಿಂದ 3 ಲಕ್ಷ ರೂಪಾಯಿ ಹಣವನ್ನ ತೆರಬೇಕಾಗಿದೆ ಟ್ರಾನ್ಸ್ಫಾರ್ಮರ್ ಶುಲ್ಕ. ಹೀಗೆ ಬೆಲೆ ಏರಿಕೆಯನ್ನ ಹೆಚ್ಚಿಗೆ ಮಾಡತಕ್ಕಂಥ ಸರ್ಕಾರ ಇದು. ಈಗ ಹೇಳ್ತಾ ಇದ್ದಾರೆ DK ಶಿವಕುಮಾರ್, ಬೆಂಗಳೂರಿನವರ ಉಪಕಾರ ಸ್ಮರಣೆ ನನಗೆ ಬೇಕಾಗಿಲ್ಲ, ಬೆಂಗಳೂರಿನವರು ನಮಗೇನು ಬಹಳ ಒಳ್ಳೇದು ಮಾಡಿಲ್ಲ,
ಹಾಗಾಗಿ ನಾನು ನೀರಿನ ದರವನ್ನು ಹೆಚ್ಚು ಮಾಡೋನೆ. ಬೆಂಗಳೂರಿನವ್ರು ಏನು ಅಂದ್ಕೊಂಡ್ರು ನಾನು ಚಿಂತೆ ಮಾಡಲ್ಲ, ಆದರೆ ನೀರಿನ ದರವನ್ನು ಮಾತ್ರ ಏನು ಅಂದ್ಕೊಂಡ್ರು ಕೂಡ ನಾನು ದರವನ್ನು ಹೆಚ್ಚು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಸವಾಲು ನಾನು ಹಾಕ್ತೇನೆ ಈ ಸರ್ಕಾರಕ್ಕೆ, ಈ ಸರ್ಕಾರದಲ್ಲಿ ಬೆಂಗಳೂರಿನೊಳಗಡೆ ಏನು ಮಳೆಯಿಂದಾಗಿ ಗುಂಡಿ ಬಿದ್ದಂಥ ರಸ್ತೆಗಳನ್ನು ಸರಿಪಡಿಸೋಕ್ಕಾಗ್ತಾ ಇಲ್ಲ. ಈ ರೀತಿ ಈ ಸರ್ಕಾರ ಗುಂಡಿಗಳಲ್ಲಿ ಬಿದ್ದು ಒದ್ದಾಡ್ತಾ ಇದೆ, ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಈಗ ಮತ್ತೆ ನೀರಿನ ದರವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳೋದನ್ನ ಭಾರತೀಯ ಜನತಾ ಪಾರ್ಟಿ ಬಹಳ ತೀವ್ರವಾಗಿ ವಿರೋಧ ಮಾಡುತ್ತೆ. ಒಂದು ವೇಳೆ ಹೆಚ್ಚಿಗೆ ಮಾಡಿದ್ದೆ ಆದರೆ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡುತ್ತೇವೆ. ಇನ್ನು ಭ್ರಷ್ಟಾಚಾರವನ್ನು ಮುಚ್ಚಾಕೋದಕ್ಕೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಫಾರ್ ಎಕ್ಸಾಂಪಲ್, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಣ ಅಭಿವೃದ್ಧಿ ನಿಗಮದಿಂದ MG ರೋಡ್ನ ಒಂದು ಯೂನಿಯನ್ ಬ್ಯಾಂಕಿಗೆ ವರ್ಗಾವಣೆಯಾಯಿತು, ಅಲ್ಲಿಂದ ತೆಲಂಗಾಣಕ್ಕೆ ವರ್ಗಾವಣೆಯಾಯಿತು ಬೇರೆ ರಾಜ್ಯಕ್ಕೆ. ಆ ಹಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆ ಕೊಟ್ಟಿದ್ಯಾಕೆ ಅಂತ ಹೇಳಿದ್ರೆ, ನಾಗೇಂದ್ರ ಅವರು ಈ ಒಂದು ಹಣದ ವರ್ಗಾವಣೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅನ್ನೋ ಕಾರಣಕ್ಕೆ. ಈಗ ಎರಡು FIRನಲ್ಲಿ, SIT ರಚನೆ ಮಾಡಿರ್ತಕ್ಕಂಥ ಎರಡು FIRನಲ್ಲಿ ನಾಗೇಂದ್ರ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಬಹಳ ಕಠೋರವಾಗಿ ವಿರೋಧ ಮಾಡುತ್ತೆ. ಕೂಡಲೇ ನಾಗೇಂದ್ರ ಅವರ ಹೆಸರನ್ನ FIRನಲ್ಲಿ ಸೇರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಈ FIRನಲ್ಲಿ ಹೆಸರು ಸೇರಿಸದೇ ಇರೋದಕ್ಕೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರೇ ನೇರ ಹೊಣೆ. SIT ತನಿಖೆ ಕೊಡಬೇಡಿ ಅಂತ ನಾವು ಹೇಳ್ತಾ ಇದ್ವಿ, CBIಗೆ ಕೊಡಿ ಅಂತ ಹೇಳ್ತಾ ಇದ್ವಿ. ಈಗ SIT ಕೊಟ್ಟಿದ್ರಿಂದ ನಾಗೇಂದ್ರ ಅವರು ಕಲ್ಪ್ರಿಟ್ ಅಲ್ಲ, ನಾಗೇಂದ್ರ ಅವರು ತಪ್ಪಿತಸ್ತ್ರ ಅಲ್ಲ ಅಂತದಕ್ಕೆ ಮುಚ್ಚಿ ಹಾಕೋದಕ್ಕೆ ಒಂದು ಬಹಳ ದೊಡ್ಡ ಹೆಜ್ಜೆಯನ್ನ ಈ ಸರ್ಕಾರ ಇಟ್ಟಿದೆ. ಆದ್ರಿಂದ ಕೂಡಲೇ ಅವರ ಹೆಸರನ್ನ FIRನಲ್ಲಿ ಸೇರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳು ಕರ್ನಾಟಕ ರಾಜ್ಯದಲ್ಲಿ ಕಿತ್ತು ತಿಂತಾ ಇರುವಾಗ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ದೆಹಲಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ನನಗನ್ಸುತ್ತೆ ದೆಹಲಿ ಯಾತ್ರೆ ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಮುಖ್ಯಮಂತ್ರಿ ಯಾರು ಅಂಥೇಳಿ ಮಾತುಕತೆಯನ್ನು ಮಾಡ್ಕೊಂಬರಕ್ ಹೋಗಿದಾರಾ ಅನ್ನುವಂತ ಒಂದು ಸಂಶಯ ನನಗಿದೆ. ಆದ್ರಿಂದ ಇವರು ರಾಜ್ಯಪಾಲರನ್ನ ವರ್ಗಾವಣೆ ಮಾಡಿಸೋದಕ್ಕೆ ಹೋಗಿಲ್ಲ, ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದಕ್ಕೆ, ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ, ರಾಜ್ಯಪಾಲರ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ ಮಾತುಕತೆ ಮಾಡ್ಕೊಂಬರ್ತೀವಿ ಅಂತ ಏನು ಹೇಳಿದ್ದಾರೆ ಅದಲ್ಲ. ವಿಷಯ ಹೆಂಗಿದ್ರು ಕೂಡ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಕೊಟ್ಟಿರೋದ್ರಿಂದ ರಾಜೀನಾಮೆ ಅನಿವಾರ್ಯ ಆಗತ್ತೆ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ರ ಬಗ್ಗೆ ಮಾತುಕತೆ ಮಾಡ್ಕೊಂಬರಕ್ ಹೋಗಿದ್ದಾರೆ ಅನ್ನುವಂತ ಒಂದು ದೊಡ್ಡ ಗುಮಾನಿ ನಮಗೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.